ಸಿಎಂಬಿಎಸ್ ಯಡಿಯೂರಪ್ಪನವರಿಗೆ ಸಚಿವ ಎಸ್ಟಿ ಸೋಮಶೇಖರ್ ಪತ್ರವನ್ನ ಬರೆದಿದ್ದಾರೆ. ಸರ್ಕಾರಿ ಕೋಟಾದಲ್ಲಿ ಕಲಿತ ವೈದ್ಯರು ರಾಜ್ಯದಲ್ಲಿ 5 ವರ್ಷ ಸೇವೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಸಚಿವ ಎಸ್ಟಿ ಸೋಮಶೇಖರ್ ಸಿಎಂ ಗೆ ಪತ್ರವನ್ನ ಬರೆದಿದ್ದಾರೆ. ಸರ್ಕಾರಿ ಕೋಟಾದಲ್ಲಿ ವೈದ್ಯರು ಕಲಿತಾರಲ್ಲ ಅವರು 5 ವರ್ಷ ಸೇವೆಯನ್ನ ಸಲ್ಲಿಸಬೇಕು ಈ ರೀತಿ ಕಾನೂನನ್ನ ರೂಪಿಸಿ ಅಂತ ಹೇಳಿ ಪತ್ರವನ್ನ ಬರೆದು ಎಸ್ಟಿ ಸೋಮಶೇಖರ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ವೈದ್ಯರ ಕೊರತೆ ಇದೆ, ಜೊತೆಗೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ವೈದ್ಯರ ಕೊರತೆ ಹೆಚ್ಚಾಗಿದೆ. ಕೊರೋನಾ ಸಂಕಷ್ಟದ ಕಾಲದಲ್ಲಿ ವೈದ್ಯರ ಕೊರತೆ ಹೆಚ್ಚಾಗಿ ಕಾಣ್ತಾ ಇದೆ ರಾಜ್ಯದಲ್ಲಿ. ಹಾಗಾಗಿ ರಾಜ್ಯದಲ್ಲಿ ಕಲ್ತಂತವರು ಸರ್ಕಾರಿ ವೈದ್ಯಕೀಯ ಸಂಸ್ಥೆಯಲ್ಲಿ ಕಲ್ತಂತವರು 5 ವರ್ಷ ಇಲ್ಲೇ ಸೇವೆಯನ್ನ ಸಲ್ಲಿಸಬೇಕು. ರಾಜ್ಯ ಸರ್ಕಾರ ಓರ್ವ ವೈದ್ಯ ವಿದ್ಯಾರ್ಥಿಗೆ 40-50 ಲಕ್ಷ ರೂಪಾಯಿ ವೆಚ್ಚವನ್ನ ಭರಿಸುತ್ತೆ. ಹೀಗಾಗಿ ರಾಜ್ಯದಲ್ಲಿ ವೈದ್ಯರ ಕೊರತೆ ಈಗಾಗಲೇ ಹೆಚ್ಚಾಗುತ್ತೆ. ಅವರು ಇಲ್ಲಿ ಕಲಿತಾರೆ, ನಂತರ ವಿದೇಶಗಳಲ್ಲಿ ಹೋಗಿ ಕೆಲಸವನ್ನ ಮಾಡ್ತಾರೆ. ಅದರಿಂದ ನಮ್ಮ ರಾಜ್ಯದಲ್ಲಿ ಇದೀಗ ಕಟ್ಟುನಿಟ್ಟಿನ ಕ್ರಮವನ್ನ ತರಬೇಕು ಅಂತ ಹೇಳ್ತಿದ್ದಾರೆ. ಸರ್ಕಾರಿ ಕೋಟಾದಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಕರಾರಿಗೆ ಸಹಿಯನ್ನ ಹಾಕಿಸ್ಕೊಳ್ಳಿ ಅಂತ ಎಸ್ಟಿ ಸೋಮಶೇಖರ್ ಸಿಎಂ ಗೆ ಪತ್ರವನ್ನ ಬರೆದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಕುರಿತು ಸಂಪುಟದಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನ ಕೈಗೊಳ್ಳಿ ಅಂತ ಸಿಎಂ ಗೆ ಎಸ್ಟಿ ಸೋಮಶೇಖರ್ ಪತ್ರವನ್ನ ಬರೆದಿದ್ದಾರೆ. ಅಂದ್ರೆ ಸರ್ಕಾರಿ ಕೋಟಾದಲ್ಲಿ ಯಾರ್ಯಾರು ವೈದ್ಯಕೀಯ ವಿದ್ಯಾಭ್ಯಾಸವನ್ನ ಮಾಡ್ತಾರೋ ಅಂಥವ್ರು ಇಲ್ಲೇ 5 ವರ್ಷ ಸೇವೆಯನ್ನ ಸಲ್ಲಿಸಬೇಕು. ಅಂದ್ರೆ ಈಗ ಕಲ್ತಂತವರು ಇಲ್ಲಿ ಸೇವೆಯನ್ನ ಸಲ್ಲಿಸದೆ ವಿದೇಶದಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ಬಸವರಾಜ್. ಎಸ್ ಬಸವರಾಜ್ ಈಗಾಗಲೇ ಸಿಎಂ ಬಿ ಎಸ್ ಯಡಿಯೂರಪ್ಪನವರಿಗೆ ಎಸ್ ಟಿ ಸೋಮಶೇಖರ್ ಪತ್ರವನ್ನ ಬರೆದಿದ್ದಾರೆ. ಯಾರ್ಯಾರು ಸರ್ಕಾರಿ ಕೋಟಾದಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸವನ್ನ ಮಾಡ್ತಾರೋ ಅವರು ಇಲ್ಲಿ 5 ವರ್ಷವನ್ನ ಕಂಟಿನ್ಯೂ ಮಾಡಬೇಕು ವೈದ್ಯಕೀಯ ಸೇವೆಯನ್ನ ಅಂತ. ಈಗ 2 ವರ್ಷ ಸೇವೆ ಮಾಡ್ತಾರೆ, ಇನ್ನು ಅದನ್ನ 5 ವರ್ಷ ಮಾಡಬೇಕು ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಏನೇನು ವಿಚಾರವನ್ನ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಬಸವರಾಜ್? ಕೊರೋನಾ ಭಾರತಕ್ಕೆ ಕಾಲಿಟ್ಟ ನಂತರ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗೆ ಕಾರಣ ಆಗಿರುವಂತದ್ದು, ಮೊದಲು ಆಸ್ಪತ್ರೆಗಳಿರಲಿಲ್ಲ, ಆಸ್ಪತ್ರೆಗಳ ನಿರ್ಮಾಣ ಆಯಿತು, ವೆಂಟಿಲೇಟರ್ ಮತ್ತು ಆಕ್ಸಿಜನ್ ಬೆಡ್ಗಳಿರಲಿಲ್ಲ, ಅವುಗಳು ಕೂಡ ಈಗ ನಿರ್ಮಾಣ ಆಗ್ತಿರುವಂತದ್ದು. ಆದ್ರೆ ಏಕಾಏಕಿ ವೈದ್ಯರನ್ನ ನಿರ್ಮಾಣ ಮಾಡೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರಿಗೆ ಸೂಕ್ತವಾದಂತ ತರಬೇತಿ ಮತ್ತು ಅವರ ಕಲಿಕಾ ಟೈಮ್ ಮುಗಿಯುವವರೆಗೂ ಅವರನ್ನ ವೈದ್ಯರಂತ ಪರಿಗಣನೆ ಮಾಡಕ್ಕಾಗಲ್ಲ. ಹೀಗಾಗಿ ಈಗ ದೇಶದಲ್ಲಿ ಒಂದು ವೈದ್ಯರ ಕೊರತೆ ಕಾಡ್ತಿರುವಂತದ್ದು, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ವೈದ್ಯರ ಕೊರತೆ ಕಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಕೊರೋನಾ ವೈರಸ್ ಹಬ್ಬಿರೋ ಕಾರಣಕ್ಕಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈಗ ತೆರೆದಿರ್ತಕ್ಕಂತಹ ಸಿಸಿ ಸೆಂಟರ್ಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕೊರತೆ ಉಂಟಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಚಿವರಾದಂತಹ ಎಸ್ ಟಿ ಸೋಮಶೇಖರ್ ಅವರಿಗೆ ಒಂದು ಸಿಎಂ ಯಡಿಯೂರಪ್ಪನವರಿಗೆ ಪತ್ರವನ್ನ ಬರೆದಿರುವಂತದ್ದು. ಸರ್ಕಾರಿ ಕೋಟಾದಡಿ ಯಾರೆಲ್ಲ ಒಂದು ವೈದ್ಯಕೀಯ ಶಿಕ್ಷಣಕ್ಕೆ ಸೇರ್ಕೊಳ್ತಾರೆ ಅವರಿನ್ನ ರಾಜ್ಯದಲ್ಲಿ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಮುಖವಾಗಿ ಪತ್ರವನ್ನ ಬರೆದಿರುವಂತದ್ದು. ಏನು ಅವ್ರಿಗೆ 40-50 ಲಕ್ಷಗಳ ವೆಚ್ಚವನ್ನ ರಾಜ್ಯ ಸರ್ಕಾರ ಮಾಡುತ್ತೆ ಅವರ ಕಲಿಕಾ ವೆಚ್ಚವನ್ನ. ಅಂತಹ ವೆಚ್ಚವನ್ನ ಕಲಿತ ನಂತರ ಅವರು ವಿದೇಶಗಳಿಗೆ ಹೋಗಿ ಅಲ್ಲಿ ಒಂದು ಅವರ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವರು ಇನ್ನು ಕಲಿಕೆಗೆ ಸೇರುವ ಸಂದರ್ಭದಲ್ಲಿ ಒಂದು ಕರಾರು ಪತ್ರಕ್ಕೆ ಸಹಿ ಹಾಕ್ಸಿದ್ರೆ ಅವರು 5 ವರ್ಷಗಳ ಕಾಲ ರಾಜ್ಯದಲ್ಲೇ ಸೇವೆ ಸಲ್ಲಿಸುವಂತಾಗುತ್ತೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಸ್ಥಿತಿ ಕೊರೋನಾ ಬಂದಂತ ಸ್ಥಿತಿ ಮತ್ತೆ ಬಂದ್ರೆ ಅಂತ ಸಂದರ್ಭದಲ್ಲಿ ನಮಗೆ ವೈದ್ಯರ ಹೆಲ್ಪ್ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಆ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನ ಮಾಡಿ ಮುಂದೆ ಬರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳಿಗೆ ಕರಾರು ಪತ್ರಕ್ಕೆ ಸಹಿ ಹಾಕಿ. ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗೆ.